ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಿರಿಯಾನಿ ಯಾರಿಗೆ ಇಷ್ಟವಾಗುವುದಿಲ್ಲ ಹೇಳಿ? ಬಿರಿಯಾನಿ ಅಂದರೆ ಬಾಯಿ ಚಪ್ಪರಿಸಿ ತಿನ್ನುವವರು ನಿಮ್ಮಲ್ಲಿ ತುಂಬ ಜನ ಇದ್ದಾರೆ. ಬಿರಿಯಾನಿಗಳಲ್ಲಿ ತುಂಬ ಬಿರಿಯಾನಿ ಸಿಗುತ್ತೆ. ಸಸ್ಯಾಹಾರ ಪ್ರಿಯರಿಗೆ ವೆಜ್ ಬಿರಿಯಾನಿ ಇದೆ, ಮಾಂಸಾಹಾರ ಪ್ರಿಯರಿಗೆ ತರಹೇವಾರಿ ಬಿರಿಯಾನಿ ಇದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹೀಗೆ ಮಾಂಸಾಹಾರದ ಬಿರಿಯಾನಿಗಳ ಪಟ್ಟಿ ಮುಂದೆ ಸಾಗುತ್ತೆ. ಇಂತಹ ಬಿರಿಯಾನಿಗಳ ಲಿಸ್ಟ್ನಲ್ಲಿ ಬೌ ಬೌ ಬಿರಿಯಾನಿ ಬಂದುಬಿಟ್ರೆ ಏನಾಗಬಹುದು? ಕೆಲವರಂತೂ ಈ ಹೆಸರು ಕೇಳಿಯೇ ವಾಂತಿ ಮಾಡಿಕೊಳ್ಳಬಹುದು. ನಾಯಿ ಮಾಂಸದ ಬಿರಿಯಾನಿ ತಿನ್ನುವವರು ನಮ್ಮಲ್ಲಿ ತೀರಾ ಅಪರೂಪ. ದೂರದ ಚೀನಾ, ಜಪಾನ್ನಂತಹ ದೇಶಗಳಲ್ಲಿ ನಾಯಿ ಬಿರಿಯಾನಿ ಅನ್ನೋದು ಕಾಮನ್. ಆದರೆ ನಮ್ಮಲ್ಲಿ ಬೌ ಬೌ ಬಿರಿಯಾನಿ ಸಿಗೋದಿಲ್ಲ, ಜನ ತಿನ್ನೋದು ಕೂಡ ಇಲ್ಲ. ಆದರೆ ಬೇರೆ ಮಾಂಸದಲ್ಲಿ ನಾಯಿ ಮಾಂಸ ಮಿಕ್ಸ್ ಮಾಡಿ ಕೊಟ್ಟರೆ ನಮಗೆ ಗೊತ್ತಾಗುತ್ತಾ ಹೇಳಿ? ಕುರಿ ಮಾಂಸದ ಜೊತೆ ನಾಯಿ ಮಾಂಸವನ್ನು ಮಿಕ್ಸ್ ಮಾಡಿ ಬಿರಿಯಾನಿ ಮಾಡಿದರೆ ಗೊತ್ತೇ ಆಗೋದಿಲ್ಲ. ಇದೀಗ ಇದೇ ನಾಯಿ ಮಾಂಸದ ಕತೆ ಬೆಂಗಳೂರಿನಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ರಾಜಸ್ಥಾನದಿಂದ ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಕೂಡ ಬೆಂಗಳೂರಿಗೆ ರವಾನೆ ಆಗ್ತಾ ಇದೆ ಅನ್ನುವ ಬಹುದೊಡ್ಡ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ. ಇದೇ ನಾಯಿ ಮಾಂಸದ ವಿಚಾರವಾಗಿ ರಾಜ್ಯ ರಾಜಧಾನಿಯಲ್ಲಿ ಹೈ ಡ್ರಾಮವೇ ನಡೆದು ಹೋಗಿದೆ. ರಾಜಸ್ಥಾನದಿಂದ ಬಂದಿರುವ ಈ ನಾಯಿ ಮಾಂಸ ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇದೆ. ಮುಂದೆ ಹೋಟೆಲ್ನವರು ಈ ಮಾಂಸವನ್ನು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದು ಸಂಘಟನೆಯ ಕಾರ್ಯಕರ್ತರ ಆರೋಪ. ಅಸಲಿಗೆ ಏನಿದು ನಾಯಿ ಮಾಂಸದ ಕತೆ? ನಿಜಕ್ಕೂ ಕುರಿ ಮಾಂಸದ ಜೊತೆ ನಾಯಿ ಮಾಂಸವನ್ನು ತರಲಾಗ್ತಾ ಇದೆಯಾ? ನಾಯಿ ಮಾಂಸದ ವಿಚಾರವಾಗಿ ಹೈ ಡ್ರಾಮಾ ಸೃಷ್ಟಿಯಾಗಿರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಮ್ಮ ದೇಶದಲ್ಲಿ ಮಾಂಸ ಪ್ರಿಯರಿಗೆ ಏನು ಕಡಿಮೆ ಇಲ್ಲ. ಮಾಂಸಾಹಾರ ಇಷ್ಟಪಡುವವರು ತುಂಬಾ ಜನ ಇದ್ದಾರೆ. ನಾವು ಆರಂಭದಲ್ಲೇ ಹೇಳಿದಂತೆ ಕೆಲವರಿಗೆ ಮಟನ್ ಇಷ್ಟವಾಗುತ್ತೆ, ಚಿಕನ್ ಇಷ್ಟವಾಗುತ್ತೆ. ಆದರೆ ನಾಯಿ ಮಾಂಸ ನಮ್ಮಲ್ಲಿ ಅಷ್ಟೇನು ಪ್ರಚಲಿತದಲ್ಲಿ ಇಲ್ಲ. ನಾಯಿಗಳನ್ನು ನಾವು ಸಾಕು ಪ್ರಾಣಿಗಳಂತೆ ಸಾಕುವವರು ಅವುಗಳನ್ನು ಮಾಂಸ ಮಾಡಿ ತಿಂದ ಉದಾಹರಣೆ ತುಂಬಾ ಕಡಿಮೆ. ಹೀಗಿರುವಾಗ ಬೆಂಗಳೂರಿನಲ್ಲಿ ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಕೂಡ ಮಿಕ್ಸ್ ಆಗಿ ಬಂದಿದೆ ಅನ್ನುವ ಸುದ್ದಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ರಾಜಸ್ಥಾನದಿಂದ ಬೆಂಗಳೂರಿಗೆ ಕುರಿ ಮಾಂಸದ ಹೆಸರಿನಲ್ಲಿ ನಾಯಿ ಮಾಂಸ ಸಾಗಾಟ ಮಾಡಲಾಗುತ್ತಿದೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪ ಮಾಡ್ತಾ ಇದೆ. ರೈಲು ಸಂಖ್ಯೆ 1796 ಜೈಪುರ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಸಾವಿರಾರು ಕೆಜಿ ಮಾಂಸ ಬಂದಿದೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪ ಮಾಡಿವೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 90 ಬಾಕ್ಸ್ನಲ್ಲಿ ರೈಲಿನ ಮೂಲಕ ಮಾಂಸ ಬಂದಿದೆ. 2000 ಹೆಚ್ಚು ಕೆಜಿ ತೂಕ ಇರುವ ಈ ಮಾಂಸ ಕುರಿ ಮಾಂಸವಲ್ಲ, ಬದಲಿಗೆ ನಾಯಿ ಮಾಂಸ ಅನ್ನೋದು ಹಿಂದೂ ಸಂಘಟನೆಯ ಮುಖಂಡ ಪುನೀತ್ ಕೆರೆಹಳ್ಳಿ ಆರೋಪ. ಹೀಗೆ ರಾಜಸ್ಥಾನದಿಂದ ಬಂದಿರುವ ಈ ಮಾಂಸವನ್ನು ಶಿವಾಜಿನಗರದ ಮಾಂಸದ ಅಂಗಡಿಗಳಿಗೆ ತಲುಪಿಸಲಾಗುತ್ತೆ, ಅಲ್ಲಿಂದ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಇದೇ ಮಾಂಸ ರವಾನೆಯಾಗುತ್ತೆ ಅಂತ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ದಾರೆ. ಮಾಂಸ ಬಂದ ಕೂಡಲೇ ಅದನ್ನು ನಾಯಿ ಮಾಂಸ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ನೀವು ಕೂಡ ಕೇಳಬಹುದು. ಇದಕ್ಕೆ ಪುನೀತ್ ಕೆರೆಹಳ್ಳಿ ಹುಡುಗರು ಕೊಡುವ ಉತ್ತರ, ನಾಯಿಯ ಬಾಲ. ಹೌದು, ರಾಜಸ್ಥಾನದಿಂದ ಬಂದಿದೆ ಎಂದು ಹೇಳಲಾಗಿರುವ ಮಾಂಸದ ಬಾಕ್ಸ್ಗಳನ್ನು ತೆಗೆದು ನೋಡಿದಾಗ ಅವುಗಳಲ್ಲಿ ಚರ್ಮ ಸುಲಿದ ಪ್ರಾಣಿಗಳ ದೇಹಗಳಿರೋದು ಕಂಡುಬಂದಿದೆ. ಆ ದೇಹಗಳ ಬಾಲ ಉದ್ದವಾಗಿದ್ದು ಇದೇ ಬಾಲವನ್ನು ನೋಡಿ ಬಾಕ್ಸ್ ಒಳಗಿರುವ ಮಾಂಸ ನಾಯಿ ಮಾಂಸ ಅಂತ ಹೇಳಲಾಗುತ್ತಿದೆ. ಈ ಮಾಂಸದ ವ್ಯಾಪಾರ ಮಾಡ್ತಾ ಇರೋದು ರಜಾಕ್. ರಜಾಕ್ ಹಾಗೂ ಪುನೀತ್ ಕೆರೆಹಳ್ಳಿಗೆ ಮೊದಲೇ ಆಗೋದಿಲ್ಲ. ಇದೇ ಕಾರಣಕ್ಕೆ ಗಲಾಟೆ ಮಾಡಿ ಕುರಿ ಮಾಂಸವನ್ನು ನಾಯಿ ಮಾಂಸ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋದು ರಜಾಕ್ ಮಾಡಿರುವ ಸಮರ್ಥನೆ. ಇನ್ನು ಇದು ಕುರಿ ಮಾಂಸವೇ ಅನ್ನೋದನ್ನು ಸಮರ್ಥನೆ ಮಾಡೋದಕ್ಕೆ ಹಿಂದೂ ಸಂಘಟನೆಯ ಹುಡುಗರು ಹಲವು ಕಾರಣಗಳನ್ನು ಹೇಳ್ತಾರೆ. ರಾಜಸ್ಥಾನದಿಂದ ಬರುವ ನಾಯಿಯ ಮಾಂಸವನ್ನು ಹೋಟೆಲ್ಗಳಿಗೆ 500 ಪ್ರತಿ ಕೆಜಿಗೆ ಮಾರಾಟ ಮಾಡಲಾಗ್ತಾ ಇದೆ. ಶಿವಾಜಿನಗರ ಹಾಗೂ ಇನ್ನಿತರೆ ಕಡೆಗಳಲ್ಲಿ ನಾಯಿ ಮಾಂಸವನ್ನು ಕುರಿ ಮಾಂಸವೆಂದು ನಂಬಿಸಿ ಪ್ರತಿ ಕೆಜಿಗೆ 600 ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಂಗಳೂರಿನಲ್ಲಿ ಕುರಿ ಮಾಂಸಕ್ಕೆ ಸಾಮಾನ್ಯವಾಗಿ 800 ರೇಟ್ ಇರುತ್ತೆ. ಹೀಗಿರುವಾಗ 200 ಕಡಿಮೆಯಲ್ಲಿ ಈ ಮಾಂಸವನ್ನು ಮಾರಾಟ ಮಾಡೋದಕ್ಕೆ ಹೇಗೆ ಸಾಧ್ಯ? ಹೀಗಾಗಿ ಇದು ಕುರಿ ಮಾಂಸ ಅಲ್ವೇ ಅಲ್ಲ, ನಾಯಿ ಮಾಂಸವೇ ಆಗಿರಬೇಕು ಅನ್ನೋದು ಹಿಂದೂ ಸಂಘಟನೆಯ ಸದಸ್ಯರ ವಾದ. ಇದೇ ವಿಚಾರವಾಗಿ ಬೆಂಗಳೂರಿನ ರೈಲು ನಿಲ್ದಾಣದಲ್ಲಿ ರಾತ್ರೋರಾತ್ರಿ ಹೈ ಡ್ರಾಮವೇ ನಡೆದು ಹೋಗಿದೆ. ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ
ಬೆಂಗಳೂರಿನ ಜನರಿಗೆ ಭಯ ಕೂಡ ಶುರುವಾಗಿದೆ. ಅದು ಕೂಡ ಮಾಂಸಾಹಾರವನ್ನ ಸೇವಿಸುವವರು ಈಗ ಹೋಟೆಲ್ಗಳಲ್ಲಿ ಊಟ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಾವು ತಿನ್ನುವ ಮಾಂಸದಲ್ಲಿ ನಾಯಿ ಮಾಂಸ ಕೂಡ ಇರಬಹುದು ಅನ್ನುವ ಭಯ ಬೆಂಗಳೂರಿನ ಜನರಲ್ಲಿ ಕಾಡ್ತಾ ಇದೆ. ಇದೆಲ್ಲದರ ನಡುವೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡಬಹುದು, ನಾಯಿ ಮಾಂಸವನ್ನ ಮಾರಾಟ ಮಾಡಬಹುದಾ ಅಥವಾ ನಾಯಿ ಮಾಂಸವನ್ನ ಜನರು ತಿನ್ನಬಹುದಾ, ತಿಂದ್ರೆ ಏನಾಗುತ್ತೆ, ಆರೋಗ್ಯ ಕೆಟ್ಟು ಹೋಗುತ್ತಾ ಅಂತ ನೀವು ಕೇಳಬಹುದು. ಮೊದಲಿಗೆ ನಮ್ಮ ಕಾನೂನಿನಲ್ಲಿ ನಾಯಿ ಮಾಂಸದ ಬಗ್ಗೆ ಯಾವ ನಿಯಮ ಇದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಭಾರತದಲ್ಲಿ ಮಾಂಸಾಹಾರದ ವಿಚಾರದಲ್ಲಿ ಹಲವು ಕಾನೂನುಗಳಿದೆ. ಈ ಕಾನೂನಲ್ಲಿ ಹಲವು ಪ್ರಾಣಿಗಳನ್ನ ಕೊಲ್ಲಬಾರದು, ಕೊಂದು ಮಾಂಸದ ರೂಪದಲ್ಲಿ ಅವುಗಳನ್ನ ಸೇವಿಸಬಾರದು ಅನ್ನುವ ನಿಯಮಗಳಿದೆ. ಹೀಗೆ ನಿಷೇಧಕ್ಕೊಳಪಟ್ಟ ಮಾಂಸಗಳಲ್ಲಿ ನಾಯಿ ಮಾಂಸ ಕೂಡ ಒಂದು. ಹೌದು, ಭಾರತದಲ್ಲಿ ನಾಯಿ ಮಾಂಸದ ಸೇವನೆ ಮತ್ತು ವ್ಯಾಪಾರಕ್ಕೆ ಕಾನೂನಿನ ನಿರ್ಬಂಧ ಇದೆ. 1960 ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆಯ ಪ್ರಕಾರ ನಾಯಿಗಳಿಗೆ ಅನಗತ್ಯ ಸಂಕಟವನ್ನು ಉಂಟು ಮಾಡುವ ಹಾಗಿಲ್ಲ. ಹಾಗಾಗಿ ನಾಯಿಗಳನ್ನು ಕೊಲ್ಲೋದು ಹಾಗೂ ಅವುಗಳ ಮಾಂಸವನ್ನ ಸೇವಿಸೋದು ಈ ಕಾಯ್ದೆಯ ಪ್ರಕಾರ ನಿಷೇಧ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದು ನಾಯಿ ಮಾಂಸವೇ ಆಗಿದ್ದಲ್ಲಿ ಅದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಮಾಂಸದ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಆದರೆ ನಾಯಿ ಮಾಂಸ ಹೌದೋ ಅಲ್ವೋ ಅನ್ನೋದು ಡಿಸೈಡ್ ಆಗಬೇಕು ಅಂದ್ರೆ ಇನ್ನು 14 ದಿನಗಳು ಬೇಕು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇನ್ನು 2 ವಾರಗಳ ಕಾಲ ಬೆಂಗಳೂರಿನಲ್ಲಿ ಒಂದು ರೀತಿಯ ಭಯ ಅಂತೂ ಖಂಡಿತವಾಗಿಯೂ ಇರುತ್ತೆ. ನಾನ್ ವೆಜ್ ಊಟ ಮಾಡುವವರು ಇನ್ನು ಹೋಟೆಲ್ಗೆ ಹೋಗುವ ಮುನ್ನ 1000 ಸಲ ಯೋಚನೆ ಮಾಡುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾದ್ರೆ ನಾಯಿ ಮಾಂಸ ತಿಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ನಾಯಿ ಮಾಂಸ ತಿಂದರೆ ಆರೋಗ್ಯಕ್ಕೆ ಏನೋ ತೊಂದರೆ ಆಗೋದಿಲ್ಲ. ಹಾಗೊಂದು ವೇಳೆ ತೊಂದರೆ ಆಗ್ತಾ ಇದ್ರೆ ಚೀನಾದ ಜನರು ಇಲ್ಲಿವರೆಗೆ ಹಲವು ತೊಂದರೆಗಳನ್ನು ಅನುಭವಿಸಬೇಕಿತ್ತು. ಚೀನಿಯರು ಸಿಕ್ಕಾಪಟ್ಟೆ ನಾಯಿ ಮಾಂಸವನ್ನು ತಿಂತಾರೆ. ಚೀನಾದ ಬೀದಿ ಬೀದಿಯಲ್ಲಿ ನಾಯಿ ಮಾಂಸವನ್ನು ಮಾರಾಟ ಮಾಡಲಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಚೀನಿಯರು ನಾಯಿ ಮಾಂಸವನ್ನು ತಿಂತಾರೆ. ಹಾಗಂತ ನಾವು ಕೂಡ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗೆ ನೋಡಿದರೆ ಚೀನಿಯರು ತಿನ್ನದೇ ಇರುವ ಮಾಂಸಗಳೇ ಇಲ್ಲ. ಹಾವು, ಚೇಳು ಹೀಗೆ ಯಾವುದನ್ನು ಕೂಡ ಚೀನಿಯರು ಬಿಡೋದೇ ಇಲ್ಲ. ಅವರ ದೇಹ ಆ ರೀತಿಯ ಮಾಂಸಗಳಿಗೆ ಒಗ್ಗಿಕೊಂಡು ಬಿಟ್ಟಿದೆ. ಅವರು ತಿಂತಾರೆ ಅಂತ ನಾವು ಕೂಡ ತಿನ್ನೋದಕ್ಕೋದ್ರೆ ನಮ್ಮ ದೇಹಕ್ಕೆ ಹೊಂದಿಕೊಳ್ಳುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ನಾಯಿ ಮಾಂಸ ತಿಂದರೆ ಏನಾಗುತ್ತೆ ಅನ್ನುವ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗೋದಿಲ್ಲ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಈ ರೈಲು ನಿಲ್ದಾಣದಲ್ಲಿ ಗಲಾಟೆ ಮಾಡಿದ್ದು ಕೇವಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾತ್ರವಲ್ಲ, ಮುಸ್ಲಿಂ ವ್ಯಾಪಾರಿಗಳು ಕೂಡ ರಜಾಕ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ರು. ಇದೇ ಮುಸ್ಲಿಂ ವ್ಯಾಪಾರಿಗಳು ರಜಾಕ್ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಕೂಡ ಅವರು ದೂರು ಹಿಡಿದುಕೊಂಡು ಅಲ್ದಾಡ್ತಾ ಇದ್ದಾರೆ. ಇದೀಗ ಹಿಂದೂ ಸಂಘಟನೆಗಳು ಹಾಗೂ ಮುಸ್ಲಿಂ ವ್ಯಾಪಾರಿಗಳು ಸೇರಿಕೊಂಡು ರೈಲು ನಿಲ್ದಾಣಕ್ಕೆ ಬಂದಿಳಿದ ಮಾಂಸದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಆರೋಪಕ್ಕೆ ಸಂಬಂಧಪಟ್ಟಂತೆ ರಜಾಕ್ ಮಾಡ್ತಾ ಇರುವ ಸಮರ್ಥನೆಯೇ ಬೇರೆ. ಬಾಲ ಇದೆ ಅನ್ನುವ ಕಾರಣಕ್ಕಾಗಿ ನಾಯಿ ಮಾಂಸ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕುರಿಗಳಿಗೆ ಕೂಡ ಬಾಲ ಇರುತ್ತೆ. ಮಾಂಸದ ಬಾಕ್ಸ್ನಲ್ಲಿ ಕಾಣ್ತಾ ಇರೋದು ಕುರಿ ಮಾಂಸವೇ ಅನ್ನೋದು ರಜಾಕ್ ಸಮರ್ಥನೆ. ಹೀಗೆ ರೈಲು ನಿಲ್ದಾಣದಲ್ಲಿ ಈ ಜಟಾಪಟಿ ನಡೆದಿದೆ. ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿಯವರನ್ನ ಪೊಲೀಸರು ಅಲ್ಲೇ ಅರೆಸ್ಟ್ ಮಾಡಿದ್ರು. ಇದೊಂದು ರಾಜಕೀಯ ಪ್ರೇರಿತ ಗಲಾಟೆ ಅನ್ನೋದು ರಜಾಕ್ ಆಪ್ತರ ವಾದ. ರಜಾಕ್ ಅವರನ್ನ ಟಾರ್ಗೆಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ. ಕುರಿ ಮಾಂಸವನ್ನ ನಾಯಿ ಮಾಂಸ ಅಂತ ಹೇಳ್ತಾ ಇದ್ದಾರೆ ಅಂತ ರಜಾಕ್ ಆಪ್ತರು ಹೇಳ್ತಾ ಇದ್ದಾರೆ. ಈ ಹೈಡ್ರಾಮದ ನಡುವೆ ಆಹಾರ ಇಲಾಖೆ ಅಧಿಕಾರಿಗಳು ಮಾಂಸದ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಕಳಿಸಿದ್ದಾರೆ. 14 ದಿನಗಳ ನಂತರ ಅದರ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಬಂದ ನಂತರವಷ್ಟೇ ಬಾಕ್ಸ್ನಲ್ಲಿ ಇದ್ದಿದ್ದು ಕುರಿ ಮಾಂಸವೋ ಅಥವಾ ನಾಯಿ ಮಾಂಸವೋ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ. ಏನೇ ಆದರೂ ಬೆಂಗಳೂರಿನ ಜನರಲ್ಲಿ ನಾಯಿ ಮಾಂಸದ ಕೇಸ್ ತಲೆಗೆ ಹುಳ ಬಿಟ್ಟ ರೀತಿ ಆಗಿದೆ. ಮಾಂಸಾಹಾರಿಗಳಂತೂ ಇನ್ನು ಸ್ವಲ್ಪ ದಿನ ಹೋಟೆಲ್ಗಳ ಕಡೆ ಮುಖ ಮಾಡೋದನ್ನ ಕಡಿಮೆ ಮಾಡಿದ್ರೂ ಅಚ್ಚರಿ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.